ಇವತ್ತು ಜಾತಿ ಗಣತೆ ಅದನ್ನ ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ ಎಲೆಕ್ಷನ್ ಮುಂಚೆನೆ ಇದನ್ನ ಜಾರಿ ಮಾಡುತ್ತೇವೆ ಇದರ ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಅವರ ಪ್ರಣಾಳಿಕೆ ಅದರಂತೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಚುನಾವಣೆಯಲ್ಲ ಮೈನಾರಿಟಿ ಬ್ಯಾಕ್ ಔಟ್ ಆಗಿ ಎಲ್ಲರೂ ವೋಟ್ ಮಾಡಿದ್ದಾರೆ प्रबल जारी अदे आपोजिशन लीडर्स भारी दिवस आरस्कार सिद्दरामय्यनवरु वरदी स्पीकर टाइम अधिकार कल अदा मेले कुमार स्वामी वरदी जारी सेकंड आम बोमायर बंद अलू मूले इन आरदी जारी मत सिद्दरामय्य मत वरदी सार्वजनिक इक्की सामाजिक शिक्षण एलूस्तर ना भरोसे नमें मैनारटी बैकवर्ड क्लास ಎಲ್ಲರೂ ಪೂರ್ಣ ಬೆಂಬಲ ಸಿದ್ದರಾಮಯ್ಯ ಅವರು ಯಾಕೆಂದ್ರೆ ಅವರೇ ವರ್ದಿನ 160 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂಟ್ರಾಕ್ಟ್ ವರ್ದಿನ ಓಕೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಬರಲಿ ಅಂತ ಮಾಡಿದ್ರು ಮುಂಬರುವ ಈಗ ನಮ್ಮ ಜಾರಿ ಮಾಡಿ ನಮಗೆ ಸಾಮಾಜಿಕ ನ್ಯಾಯ ಕೊಟ್ರೆ ನಾವು ಮುಂದೆ ಬರತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ನಾವು ಬೆಂಬಲ ವ್ಯಕ್ತಪಡಿಸಿ ಕಾಂಗ್ರೆಸ್ ನ ಎಲ್ಲ ಪಾರ್ಲಿಮೆಂಟ್ ಸೀಟಲ್ಲಿ ಹೆಚ್ಚಿನ ರೀತಿ ನಾವು मतदान नम मैनारटी बैकवर्ड क्लास इवे कार्यक्रम आम तालूक मटली जिला मटली नावे प्रचार आरंभस्ती अद्रेन विरोधिंत आपोजिशन लीडर इवर सरकार जारी एलू सामाजिक न्याय सकते इला भारी लेटी आलि विरोधता बीजेपी जे डी एस ಅದಕ್ಕೆ ಈ ವಿರೋಧ ಮಾಡಬೇಡಿ ಅಂತ ಅವರಿಗೆ ಮನವಿ ಮಾಡ್ಕೊಂಡು ನಾವು ಸದ್ಯಕ್ಕೆ ನಮ್ಮ ಕಾಂತರಾಜ್ ವರದಿನ ನಮ್ಮ ಮೈನಾರಿಟಿ ಬ್ಯಾಕ್ಅಪ್ ಕ್ಲಾಸ್ ಇಂದ ಜಾರಿ ಮಾಡ್ತೀರಾ ಅಂತ ಹೃದಯಪೂರ್ವಕವಾಗಿ ನಾವು ಕೇಳ್ಕೊತಾ ಇದೀವಿ ಆಫೀಸ್ ಈ ವಿರೋಧ ಪಾರ್ಟಿ ಅಂತಂತವರು ಅವರು ಈ ಮನವಿಗೆ ಅವರು ಸ್ಪಷ್ಟಕರ ಮಾಡಿ ದಯವಿಟ್ಟು ಎಲ್ಲರಿಗೂ ನ್ಯಾಯ ಒದಗಿಸಿ ಸಾಮಾಜಿಕ ನ್ಯಾಯ ಪಬ್ಲಿಕ್ ಕೂಡ ಅವರು ಏನು ಹೇಳ್ತಾರೆ ಅದನ್ನ ಸಾರ್ವಜನಿಕರು ತಿಳಿಮಾರ ಮಾಡಿ ಚರ್ಚೆಗೆ ಬಿಟ್ಟು ಇದೇನೋ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಅದಮೇಲೆ ರಾಹುಲ್ ಗಾಂಧಿ ಅವರು ಬೇರೆ ಹೇಳಿದ್ದಾರೆ ಇದನ್ನ ಜನಗಣತಿ ಮಾಡಿ ಅಂತ ಅದಕ್ಕೋಸ್ಕರ ನಿಮ್ಮ ಸಿದ್ದರಾಮಯ್ಯ ಅವರು ಸಾಹೇಬರು ಜಾರಿ ಮಾಡ್ತೀನಿ ಪ್ರಬಲವಾಗಿ ಒಪ್ಪಿಕೊಂಡಿದ್ದಾರೆ ಅವರಿಗೆ ನಮ್ಮ ಮೈನಾರಿಟಿ ಬ್ಯಾಕ್ ಅಪ್ ಕ್ಲಾಸ್ ಇಂದ ಪೂರ್ಣ ಮಟ್ಟದ ಬೆಂಬಲ ಕೊಡ್ತೀವಿ ಜಾರಿ ಮಾಡಬೇಕು ಅಂತ ನಮ್ಮ ಏನು ಇವತ್ತಿನ ರಾಜಕೀಯ ಪಕ್ಷಗಳು ಇವತ್ತಿನ ರಾಜಕೀಯ ಪಕ್ಷಗಳು ಏನು ಅದಕ್ಕೆ ಒಕ್ಕೂರಿನಿಂದ ಬಂದಿದ್ದು ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಯಾಕಂದ್ರೆ ಸಣ್ಣ ಸಣ್ಣ ಜಾತಿಗಳು ಅವರೆಲ್ಲ 75 ವರ್ಷದಿಂದ ಕಳೆದೋದ್ರೂ ವಂಚಿತವಾಗಿ ಇರಬೇಕು ನಮ್ಮದು ಪ್ರಬಲವಾದ ಒಂದು ಆಶಯ ಈ ಹಿನ್ನೆಲೆಯಲ್ಲಿ 2013 ರಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು ಆಗ 160 ಕೋಟಿ खर्च तयारवकाश सिद्दरामय्य सरकार के मान्य मुख्यमंत्री सिद्दरामय्य कांतराज वरदियों चर्चे जारी उदयशंकर नानी शिवराम मत अलसंख्यात डॉक्टर जोन अभिप्राय आशयवाद हिन्दे सिद्दरामय्य सरकार एरमूर तिंगली लेट आगत अद्वान चर्चे सम समाज निर्माण आगे मनुष्य न्याय फस्ट न्याय सम समाज के न्याय वे अब आर्थिक विश्लेषण सांस्कृतिक विश्लेषण आधार मेले जाति गणती आगते
ಅದನ್ನೇ ಬಿಟ್ಟಿದ್ದೀವಿ ಏನು ಏನು ಮಾಡೋಕ್ಕೆ ಎಲ್ಲರಿಗೂ ನ್ಯಾಯ ಸಿಗಲಿ ಅಂದರೆ ನಮ್ಮ ಆಶಯ ಇದನ್ನು ಏನು ಆ್ಯಂಡ್ ಸ್ವಾಮಿ ಸ್ವಾಮಿ ನಮ್ಮ ನಾರಾಯಣ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಐ ಕಮೆಂಟ್ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಡಿಸಿಷನ್ ಇದೆ ಜಾತಿ ಗಣತೆನ ಯಾರು ವಿರೋಧ ಮಾಡಬೇಡಿ ಅದನ್ನ ಒಮ್ಮತ್ತಿಂದ ನಿರ್ಣಯ ಮಾಡಿ ಅಂತ ಆರು ಅವರು ಸ್ಟೇಟಲ್ಲಿ ಏನೇನಿದ್ದಾರೆ ಅಲ್ಲಿ ಹೇಳಿದ್ದಾರೆ ಅದರಂತೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಅಷ್ಟೇ ಇವರೆಲ್ಲ ಇಟ್ಕೊಂಡೇ ಪ್ರಣಾಳಿಕೆ ಮಾಡಿದ್ದು ಕಾಂಗ್ರೆಸ್ ಅಧ್ಯಕ್ಷರೇ ಪ್ರಣಾಳಿಕೆ ಮಾಡಬೇಕಾದ್ರೆ ಯಾರು ಮಾಡ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಸೇರ್ಕೊಂಡೇ ಪ್ರಣಾಳಿಕೆ ಮಾಡೋದು ಅದರಲ್ಲಿ ಏನು ಹೇಳಿದ್ದಾರೆ ಜಾತಿ ಗಣತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಕಮಿಟ್ಮೆಂಟ್ ಆಯ್ತಲ್ಲ ಅದರಿಂದ ಅದನ್ನ ಅನುಸರಣೆ ಮಾಡ್ಕೊಂಡು ಮಾಡೇ ಮಾಡ್ತಾರೆ ಅಂತ ನಾವು ಒಂದು ನಿಶ್ಚಯದಿಂದ ಇದ್ದೀವಿ ನಾವು ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಈ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಪ್ರಬಲವಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ನಿರ್ಧಾರ ತಗೊಂಡಿದ್ದಾರೆ ನಮ್ಮ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ನವರೆಲ್ಲ ನಿಂತ್ಕೊಂಡು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಎಲ್ಲ ಒಗ್ಗಟ್ಟಿಂದ ಕಾಂಗ್ರೆಸ್ನವ್ರು ಮಾಡ್ತಾರೆ ಅಂತ ನಮ್ಮ ಆಶಯ ಇದೆ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೇನೆ ನಾವು ಮತದಾನ ಮಾಡ್ತೀವಿ ಯಾಕೆಂದರೆ ಈ ಪ್ರಣಾಳಿಕೆಯಲ್ಲಿ ಹಾಕಿದ್ದಕ್ಕೆ ನಾವು ಜನ ಎಲ್ಲ ಹಾಕಿದ್ದಾರೆ ಏನೋ ಜಾತಿ ಗಣತಿ ಮಾಡ್ತೀವಿ ಅಂತ ಅವರು ಒಂದು ಕಾಂತರಾಜ್ ಅವರು ಮನೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಮನೆ ಮನೆಗೆ ಹೋಗಿ ವರದಿ ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಜನ ಅದ್ರ ಬಗ್ಗೆ ಕೇವಲವಾಗಿ ಯಾಕೆಂದರೆ ಅದೇನು ಅಂತ ವಿಚಾರ ಇಲ್ಲ ಎಲ್ಲರಿಗೂ ಸಮಾಂತರ ಎಲ್ಲ ಏನು ಗೊತ್ತೆ ಎಷ್ಟೋ ವರ್ಷದಿಂದ ವರದಿ ಬಿದ್ದೇವೆ ಏನೇ ಅವರೇನು ಬರೋದು ಬಿಡುವ ಮುಂದೆ ಹೇಳಿ ಎಲ್ಲ ಯಾವ ಕಮ್ಯುನಿಟಿ ಅವರಿಗೆ ಏನೇನು ಸಿಗಬೇಕು ಅಧಿಕಾರ ಸಿಕ್ಕದ್ ಬಿಡುವ ಹೇಳಿ ಮುಂದೆ ಏನು ಆಗಬೇಕು ಹೋಗ್ಬೇಕು ಎಲ್ಲ ಇದೇ ಆಗೋದ್ರೆ ಎಲ್ಲ ಅವರೇ ಮುಂದುವರೆದವ್ರೆ ಆಗೋಗ್ಬಿಟ್ರೆ ಕಾಂತರಾಜ್ ಅವರು ಏನು ರಿಪೋರ್ಟ್ ಯಾಕೆ ಮಾಡಿ 160 ಕೋಟಿ ಮಾಡಿ ಹೇಳಿ ನಿಮಗೆ ಬಿಹಾರ್ನಲ್ಲಿ ನಿರ್ದೇಶಕರು ಮಾಡಿ ಜಾಸ್ತಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೀಡರ್ ಹೇಳಿ ಒಪ್ಕೊಂಡಿದ್ದಾರೆ ಅಂದಮೇಲೆ ಎಲ್ಲ ಕಡೆಗೂ ರೀಚ್ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ನಮ್ಮ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಮುಂದೆ ಕೊಟ್ಟಿದ್ದೀವಿ ಅದೇ ಅದರ ಪ್ರಕಾರವಾಗಿ ಮಾಡ್ತೀವಿ ಅಂತ ಅಲ್ಲೊಂದು ಎಂಟರ್ ಮಾಡಿದ್ದಾರೆ ನೋಡಿ ನಾನು ಬುಕ್ ಓದಿದ್ದೀನಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಇದು ಪ್ರಣಾಳಿಕೆ ನಾನು ಹೇಳ್ತಾ ಈಗ ಆಗ್ರಹದಲ್ಲಿ ಈಗ ಈಗ ಮಾಡಿದ್ದಾರೆ ಅದು ಬಿಡಿ ಅದ್ರ ಬಗ್ಗೆ ನಾವೇನ್ ಮಾತಾಡಕ್ ಹೋಗಲ್ಲ ಅವ್ರ ಮಾತಾಡದಲ್ಲಿ ನಮ್ದು ಬೇಕಾಗಿದೆ ಜನಗಣತಿ ಅಷ್ಟೇ ಒಂದೇ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮತ್ತು ದಲಿತ ಅಲ್ಪಸಂಖ್ಯಾತರ ಸಂಘದಲ್ಲಿ ನಾನು ಕೂಡ ಒಬ್ಬ ಅಂಗವಾಗಿರೋದನ್ನು ಭಾರಿ ಹೆಮ್ಮೆಯಿಂದ ಇಲ್ಲಿ ಬಂದಿದ್ದೀನಿ. ವಿಚಾರ ಏನಂದರೆ ಎಲ್ಲರೂ ಕುರುಬರು ಮತ್ತು ಮಕ್ಕಳಿದ್ರು ಮತ್ತು ಮುಸಲ್ಮಾನರ ಬಗ್ಗೆ ಯಾವಾಗಲೂ ಮಾತುಕತೆ ಹೇಳಿಕೆ ಆಗ್ತದೆ. ಅವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರೋದ್ರಿಂದ ಅವರು ಗೌರ್ಮೆಂಟ್ ಆಪೋಸಿಟ್ ತಿರುಗಿ ಬೀಳೋದ್ರಾಗಲಿ ಅಲ್ಲ ಲೀಡರ್ಗಳು ಪೊಲಿಟಿಕಲ್ ಲೀಡರ್ಸ್ ವಿನ್ ಆಗಿರೋ ಲೀಡರ್ಸ್ ಬಗ್ಗೆ ತಿರುಗಿ ಬೀಳೋದ್ರಾಗಲಿ ನಿಪುಣರಾಗಿದ್ದಾರೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಇದೆ, ಅವ್ರ ಬೆಂಬಲ ಇದೆ, ಶಕ್ತಿ ಇದೆ, ಅವ್ರ ಜನರ ಅವ್ರ ಹಿಂದೆ ಫಾಲೋ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ನಿಜವಾಗಲೂ ಕ್ರಿಸ್ತರು ನಾವು ಹಿಂದುಳಿದ ವರ್ಗಗಳಿಂದ ಅದಕ್ಕಿಂತ ಕಡೆಗಾಣಿತವಾಗಿ ನಾವು
अलसंख्यातर ना नम बैबल हे फॉलोअप्रे ना यूट आगे इन मुदे विचार स्वल्प हे मनवरी ना कड़े बरबू आलरे कड़े नोड़ क्रैस्त मतड़ शुरू याके आता है फॉर एग्जांपल 2009 सेंसस 2.9 पर्सेंटेज ग्रोथ क्रिश्चियन 2011 सेंसस 2.3 आगे सेंसस मत 2021 सेंसस ना 2.1 आगे यहा कारण जन हे आता जन कड़मे आगता ना गता ही नमल अल्पसंख्यातर इन अल्पसंख्यातर सोशल जस्टिस नमें 224 क्षेत्र याद पक्ष आगे इवन नम पक्ष आगे मूरे सीट को सीट को मूरे सीट को कांग्रेस भारी आघातकर विषय इन नमू सर पगण इवन एजुकेशन सिस्टम आगे सोशल सिस्टम आगे सोशल सैटिस्फैक्शन आगे ಎಂತದಾದರೂ ನಮ್ಮನ್ನ ಪರಿಗಣಿಸೋದಿಲ್ಲ ನಾವು ಕೂಡ ಇದೇ ದೇಶದಲ್ಲಿ ಹುಟ್ಟಿದ್ವಿ ಬೇರೆ ದೇವರನ್ನ ಅನ್ಯ ದೇವರನ್ನ ಅಂದ್ರೆ ಬೇರೆ ದೇಶದ ದೇವರನ್ನ ನಾವು ಮೇಲೆ ಒತ್ತಿಕೊಂಡಿರಬಹುದು ಅಷ್ಟೇ ಹೊರತು ನಾವು ಇಲ್ಲೇ ಹುಟ್ಟಿದಂತ ಕಲಿಯೋದು ನಮಗೂ ಕೂಡ ಸಮಾನ ಹಕ್ಕು ಬೇಕು ಆದ್ದರಿಂದ ಕಾಂತರಾಜ್ ಬರಲಿ ಇಷ್ಟು ವರ್ಷಗಳಿಂದ ಮಾಡಿರೋದನ್ನ ಪ್ರತಿ ಕಾಣ್ತಾ ಇಲ್ಲ ಮತ್ತೆ ಮೊದಲನೇ ಪ್ರತಿನಿಧಿಯಾಗಿದೆ ಮತ್ತೆ ವಿಧಾನಸೌಧದಲ್ಲಿ ಅದು ಕಾಣದಿರ ಹೋಗುತ್ತದ ಹಾಗಾದ್ರೆ ರೆಸ್ಪಾನ್ಸಿಬಿಲಿಟಿ ಇದೆ ಆಫೀಸರ್ಸ್ ಗೆ ಅದೊಂದು ಕಡೆ ಮತ್ತೆ ಈ ಕಾಂಗ್ರೆಸ್ ವರದಿ ಉದ್ದೇಶಪೂರ್ವಕವಾಗಿ ಕೆಲವು ದುಷ್ಟ ಶಕ್ತಿಗಳು ಏನು ಹೇಳಬಹುದು ಹಿಂದೆ ವರ್ಕಿಂಗ್ ಮಾಡ್ತಾ ಇರುತ್ತೆ ಯೂಸ್ಲೆಸ್ ಫೆಲೋಸ್ ಇದನ್ನ ಕೆಡಿಸೋಕೆ ಪ್ರಯತ್ನ ಪಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ನಮ್ಮ ಸಂಘದಿಂದ ಮುಖ್ಯಮಂತ್ರಿಯವರಿಗೆ ಒತ್ತಡ ಕೊಡೋದು ಮತ್ತೆ ಆಗ್ರಹಿಸ್ತಾ ಇರೋದು ಏನಂದ್ರೆ ಈ ಯಾವುದೇ ತಲೆ ಹೋದರೂ ಸರಿ ಈ ಕಾಂಗ್ರೆಸ್ ವರದಿ ರಿಲೀಸ್ ಆಗಲೇಬೇಕು ಜನ ಇದನ್ನಕ್ಕೆ ಜನ ಇದನ್ನೆಲ್ಲ ನೋಡಿ ಒಂದ್ಸತಿ ಓದಿ ಇದು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಕೂಡ ಇದು ಫಲಾನುಭವಿಗಳಾಗಬೇಕು ಒಂದು ಸೋಶಿಯಲ್ ಜಸ್ಟಿಸ್ ಎಲ್ಲಾ ಪ್ಲಾಟ್‌ಫಾರ್ಮ್ಗೂ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ನಾನು ಸಾಕಷ್ಟು ಸಾಹಿತಿಗಳು ಹೋರಾಟಗಾರರು ರಾಜಕೀಯ ಮುಖಂಡರು ಜಾತಿ ಜನತೆ ಅನುಸರಣೆ ತರಬೇಕು ಜಾತಿ ಜನತೆ ನಮ್ಮ ರಾಜ್ಯದಲ್ಲಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಮೊನ್ನೆ ಸಿದ್ದರಾಮಯ್ಯರವರ ಒಂದು ಮನವಿ ಈಗ ಚಳಿಗಾಲ ಅಧಿವೇಶನ ಬೆಳಗಾವಿ ನಡೀತಾ ಇರೋದ್ರಿಂದ ಈ ಅಧಿವೇಶನದಲ್ಲೇ ನೀವು ಕಾಂತರಾಜ್ ಅವರಿಗೆ ಅಸ್ತು ನೀಡಬೇಕು ಅಂತ ಹೇಳಿ ಯಾರು ಏನೇ ಮಾತಾಡಿದ್ರು ಕೂಡ ಇದು ಸಾರ್ವಜನಿಕರಿಗೆ ಎಲ್ಲ ಜಾತಿಗಳಿಗೆ ಇದೆ ನಾವು ಎಲ್ಲ ಪ್ರತಿಯೊಬ್ಬ ಜಾತಿ ರಿಸರ್ವೇಷನ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಜಾತಿ ಜನತೆಯಲ್ಲಿ ಯಾವ್ಯಾವ ಜಾತಿಯವರು ಯಶಸ್ಸಿದ್ದಾರೆ ಅಲ್ಪಸಂಖ್ಯಾತರೆಷ್ಟು ಮೈನಾರಿಟಿ ಎಷ್ಟು ಅದರಲ್ಲಿ ವಕೀಲರು ಇದ್ದಾರೆ ಲಿಂಗಾಯತ ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಜಾತಿ ಗಣತಿ ಮಾಡೋದಕ್ಕೆ ವಿಡಿಯೋ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ ಸೊ ದಯವಿಟ್ಟು ಅವರಿಗೂ ನಾವು ಈ ಮಾಧ್ಯಮ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಈ ಭಾರತ ದೇಶದಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನ ಹಕ್ಕು ಇದೆ ಆಮೇಲೆ ಅವರವರ ಶಕ್ತಿ ಎಷ್ಟಿದೆ ಅಂತ ತಿಳಿಸಲಿಕ್ಕೆ ಸರ್ಕಾರಕ್ಕೆ ಒಂದು ಅವಕಾಶ ಕೊಡಬೇಕಾಗಿದೆ ಇದೊಂದು ಅವಕಾಶವನ್ನ ಸಿದ್ದರಾಮಯ್ಯರು ಆಗಲೇ ಪ್ರಾರಂಭ ಮಾಡಿದ್ದಾರೆ 2013 ಅವರ ಸರ್ಕಾರ ಬಂದಾಗ ಈಗ ಮತ್ತೊಮ್ಮೆ ಅವರೇ ಬಂದಿರೋದ್ರಿಂದ ಇದು ದೇಶದಲ್ಲಿ ಎಲ್ಲಾ ಕಡೆ ಪ್ರಬಲವಾಗಿ ಎಲ್ಲ ಪ್ರತಿಯೊಬ್ಬರು ಅದನ್ನ ಆಸೆ ಪಡ್ತಾ ಇದ್ದಾರೆ ಜಾತಿ ಗಣತಿ ಆಗಲಿ ಅಂತ ಈ ಸೆಕ್ಷನ್ ಅಲ್ಲಿ ಈ ಸದನ ಮುಗಿಯೋಷ್ಟೊಳಗಡೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಕೊಡಬೇಕು ಅಂತ ಹೇಳಿ ನಾವು ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಸಂಘದ ವತಿಯಿಂದ ಒತ್ತಾಯವನ್ನು ಕೇಳ್ತಾ ಇದ್ದೇವೆ. ಅಖಿಲ ಭಾರತ ಮಟ್ಟದಲ್ಲಿ ಕರ್ನಾಟಕದ ಈ ಪರಿಕಲ್ಪನೆ ಅಂದ್ರೆ ತಪ್ಪಾಗಲ್ಲ. ಈ ಪರಿಕಲ್ಪನೆ ಕರ್ನಾಟಕ ಜಾತಿ ಗಣತಿ ಈಗ 75 ವರ್ಷಗಳು ಕಳೆದು ಹೋಗುತ್ತಿದೆ. ಸ್ವತಂತ್ರ ಬಂದು ಇನ್ನೂ ತಡವರಿಸ್ತಾ ಇದ್ದಾರೆ. ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರೆಸಿಗೆ ಮೀನಿಂಗ್ ಇರಷ್ಟು ಏನು ಡಿಬೇಟ್ ಇಂಟ್ರಾಕ್ಷನ್ ಮತ್ತು ಸ್ಪೀಚ್ ಇದನ್ನೇ ಈ ಸಂದರ್ಭದಲ್ಲಿ ಇದಕ್ಕೆ ಒಂದು ಬೆಲೆ ಕೊಡಲಿಲ್ಲ ಅಂದರೆ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದನ್ನ ಒಳಗೊಂಡಂತೆ ಈ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಕಾಂತರಾಜ್ ವರದಿಯನ್ನ ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು ಮಾಧ್ಯಮಗಳಲ್ಲಿ ಮಾತಾಡಿದಂತೆ ಆಗಬೇಕು ಅನ್ನೋ ಸುದ್ದಿಯನ್ನ
1872 ब्रिटिश मत मदलिए जाति गणती उल्लेख ब्रिटिश तदन 1874 अंदर मैसूर संस्थान राजवंश